Hey all, welcome back. Welcome to my YouTube channel. Actually, ivattina video dalli ondu 5 years ige ondu flat athwa site na tagobeku anta andaga zero inda yav rithiyagi start madabodu anadru bagge nan ivattu nimge basic idea na kodta idini. Actually eno antandre nanige idondu plan ide, idu eshtu fulfill agutte illa anadu nanige kanditavaglunu gottilla, but prayatna antu padbeku anna van karanakke try antu martta idini. So hope for the best. Idralli complete agi nimma hatra yavade amount savings illa, ivattu zero inda start martta idini anta andaga yav rithiyagi madadu yenella charges irutte ಮತ್ತೆ ಎಷ್ಟು ಬೇಕಾಗುತ್ತೆ ಒಂದು 40 ಲಕ್ಷದ ಫ್ಲಾಟ್ ಅಥವಾ ನ್ಯೂ ಸೈಟ್ ತಗೊಂಡು ಮನೆ ಕಟ್ಟುತ್ತೀರಾ ಅಂತಂದ್ರೆ ಎಷ್ಟು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ರಫ್ ಐಡಿಯಾನ ಕೊಟ್ಟಿದ್ದೀನಿ. ಸೊ ತಡ ಮಾಡದೆ ವಿಡಿಯೋನ ನೋಡ್ಕೊಂಡು ಬನ್ನಿ. ಫಸ್ಟು ನಾವಿವಾಗ ಬಜೆಟ್ 40 ಲಕ್ಷ ಅಂತ ಇಟ್ಕೊಳ್ಳೋಣ. ನಾವು ಮನೆಗೆ ಇನ್ವೆಸ್ಟ್ ಮಾಡ್ತಾ ಇರೋದು 40 ಲಕ್ಷ ಅಂತ ಇಟ್ಕೊಂಡ್ರೆ ಡೌನ್ ಪೇಮೆಂಟ್ 20% ಬರುತ್ತೆ. 40 ಲಕ್ಷದಲ್ಲಿ 20% ಡೌನ್ ಪೇಮೆಂಟ್ ಅಂತ ಅಂದಾಗ 8 ಲಕ್ಷ ಆಗುತ್ತೆ. ಅದಲ್ಲದೆ ನಮಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ, ರಿಜಿಸ್ಟ್ರೇಷನ್ ಮತ್ತು ಇಂಟೀರಿಯರ್ ಚಾರ್ಜಸ್ಸು. ಈ ರಿಜಿಸ್ಟ್ರೇಷನ್ ಅಂತ ಬಂದಾಗ ಏನೆಲ್ಲ ಖರ್ಚಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟ್ಯಾಂಪ್ ಡ್ಯೂಟಿ ಬರುತ್ತೆ. ಸ್ಟ್ಯಾಂಪ್ ಡ್ಯೂಟಿ 5%, ಅದು ಬಂದು 40 ಲಕ್ಷದೊಂದು ಫ್ಲ್ಯಾಟ್ ಅಂತಂದರೆ 2 ಲಕ್ಷ ರೂಪಾಯಿ ನಮಗೆ ಅದಕ್ಕೆ ಬೀಳುತ್ತೆ. ನೆಕ್ಸ್ಟ್ ಬಂದು ರಿಜಿಸ್ಟ್ರೇಷನ್ 1% ಅಂತ ಅಂದಾಗ ಅದು 40,000 ಬೀಳುತ್ತೆ. ನೆಕ್ಸ್ಟು GST ಅಂತಂದರೆ ನಾವೇನಾದ್ರೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋಂಥ ಫ್ಲ್ಯಾಟ್ಗೆ ಹೋಗ್ತೀವಿ ಅಂತ ಅಂದಾಗ ಅದಕ್ಕೆ GST ಬರುತ್ತೆ. ನಾವೇನಾದ್ರೂ ರೆಡಿ ಟು ಮೂವ್ ಹೋಗ್ತೀವಿ ಅಂತ ಅಂದರೆ GST ಬರಲ್ಲ. ಅಂಡರ್ ಕನ್ಸ್ಟ್ರಕ್ಷನ್ ಹೋದರೆ 5% GST ಬರುತ್ತೆ. ನೆಕ್ಸ್ಟ್ ಬಂದು ಪಾರ್ಕಿಂಗ್ ಕಾಸ್ಟ್ ತಗೊಳ್ತಾರೆ, ಅದು ಡಿಪೆಂಡ್ಸ್ ಆನ್ ದಿ ಬಿಲ್ಡರ್, ಅದು 1 ಲಕ್ಷದಿಂದ 2 ಲಕ್ಷದವರೆಗೂ ಇರುತ್ತೆ. ನೆಕ್ಸ್ಟ್ ಬಂದು ಮೇಂಟೆನೆನ್ಸ್ ಅಂತ ಹೇಳಿ 60,000 ತಗೊಳ್ತಾರೆ. ನೆಕ್ಸ್ಟು MSEB ಮತ್ತು ಲೀಗಲ್ ಚಾರ್ಜಸ್ ಅಂತ ಹೇಳಿ 1 ಲಕ್ಷದ 30,000 ಬೀಳುತ್ತೆ. ನೀವೇನಾದರೂ ಜಾಸ್ತಿ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ ಅದಕ್ಕೆ ಡಿಪೆಂಡ್ಸ್ ಆನ್ ದಿ ಫ್ಲೋರ್, ಫ್ಲೋರ್ ರೈಸ್ ಕೂಡ ಬೀಳುತ್ತೆ. ಟೋಟಲ್ ಕಾಸ್ಟ್ ಬಂದು 5 ಲಕ್ಷದ 30,000 ರೂಪಾಯಿ ನಮಗೆ ರಿಜಿಸ್ಟ್ರೇಷನ್ಗೆ ಬೇಕಿರುತ್ತೆ. ಅದಷ್ಟೇ ಅಲ್ಲದೆ ನಮಗೆ ಇಂಟೀರಿಯರ್ಗೆ ನಾನು ಮಿನಿಮಮ್ ಅಂತ ಇಟ್ಕೊಂಡಿದ್ದೀನಿ 3 ಲ್ಯಾಕ್ಸ್ ಅಂತ ಹೇಳಿ. ಸೊ ಅದೆಲ್ಲ ಸೇರಿ ನಾವು 40 ಲಕ್ಷ ರೂಪಾಯಿ ಫ್ಲ್ಯಾಟ್ನ ತಗೊಳ್ತೀವಿ ಅಂತ ಅಂದಾಗ ಸ್ಟಾರ್ಟಿಂಗ್ ನಮಗೆ 16 ಲಕ್ಷದ 30,000 ರೂಪಾಯಿ ಬೇಕಿರುತ್ತೆ. ಈ 16 ಲಕ್ಷದ 30,000 ರೂಪಾಯಿನ ನಾವು ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. 5 ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 5 ಇಯರ್ಸಲ್ಲಿ ನಾವು ಫ್ಲ್ಯಾಟಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದಾಗ ಆ್ಯಕ್ಚುಲಿ ಯಾರ್ದೂ ಹೆಲ್ಪ್ ಇಲ್ಲ. ನೀವೊಬ್ಬರೇನೇ ಅರ್ನ್ ಮಾಡಿ ನೀವೇನೇ ಮಾಡಬೇಕು, ಯಾರ್ದೂ ಸಪೋರ್ಟ್ ಇಲ್ಲ ಅಂತ ಅಂದಾಗ 5 ವರ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅಂತ ಅಂದಾಗ 16 ಲಕ್ಷದ 30,000ಕ್ಕೆ ನೀವು 3 ಲಕ್ಷದ 26,000ನ 5 ವರ್ಷ ಸೇವ್ ಮಾಡ್ತಾ ಬರಬೇಕು. ಈ 3 ಲಕ್ಷದ 26,000ನ 1 ವರ್ಷದಲ್ಲಿ ಯಾವ ರೀತಿಯಾಗಿ ಸೇವ್ ಮಾಡೋದು ಅಂತ ಹೇಳಿ ನಾನು ಈ ಮುಂಬರೋ ವಿಡಿಯೋಗಳಲ್ಲಿ ಯಾವೆಲ್ಲ ಮೆಥಡ್ನ ಯೂಸ್ ಮಾಡ್ಬೋದು, ಸ್ಯಾಲ್ರಿ ಎಷ್ಟು ಬರಬೇಕು ಇಷ್ಟು ಮಾಡಲಿಕ್ಕೆ, ಎಷ್ಟು ಖರ್ಚಿರಬೇಕು ನಮ್ಮದು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ಯಾರಾದ್ರೂ ಫ್ಲ್ಯಾಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಇಲ್ಲ ಅಂತಂದರೆ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅನ್ನೋರಿಗೆ ಈ ಮೆಥಡು ತುಂಬಾ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನಾನಿಲ್ಲಿ ಯಾಕೆ ಫ್ಲ್ಯಾಟ್ ಅಂತ ಹೇಳಿದೆ ಅಂತ ಅಂದರೆ ನನಗಂತೂ ನಾನು ಹಿಂದೆ ವಿಡಿಯೋಸ್ಗಳಲ್ಲಿ ತಿಳಿಸಿರೋ ಪ್ರಕಾರ ನನಗೆ ಯಾರಿಂದನೂ ಫ್ಯಾಮಿಲಿ ಸೈಡಿಂದ 1 ರೂಪಾಯಿ ಕೂಡ ಹೆಲ್ಪಿಗೆ ಸಿಗಲ್ಲ. ಝೀರೋಯಿಂದ ನಾನು ಸ್ಟಾರ್ಟ್ ಮಾಡಬೇಕು. ಸೊ ಝೀರೋಯಿಂದ ಸ್ಟಾರ್ಟ್ ಮಾಡುವಾಗ ನಾನು ಯಾವ ರೀತಿಯಾಗಿ ಮಾಡ್ತೀನಿ, ಏನೆಲ್ಲ ಮೆಥಡ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಕೂಡ ಫ್ಯೂಚರ್ ವಿಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಜಸ್ಟ್ ನಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬರೆದಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಫ್ಲ್ಯಾಟ್ ತೊಗೊಳ್ತೀನಿ ಅಥವಾ ಸೈಟ್ ತೊಗೊಳ್ತೀವಿ ಅಂತ ಅಂದಾಗ ಸಪೋರ್ಟ್ ಇರ್ಬೋದು, ಬಟ್ ನನಗೆ ಹಸ್ಬೆಂಡ್ ಸೈಡಿಂದ ಆಗ್ಬೋದು ಅಥವಾ ನಮ್ಮಮ್ಮನ ಮನೆ ಸೈಡಿಂದ ಆಗ್ಬೋದು ಯಾವುದೇ ರೀತಿಯಾದ ಸಪೋರ್ಟ್ ಅಂತಾನೂ ಇಲ್ಲ. ನಾವಿಬ್ಬರೇ ಕಂಪ್ಲೀಟಾಗಿ ನಾವು ಝೀರೋಯಿಂದ ಸ್ಟಾರ್ಟ್ ಮಾಡಿ ಮಾಡಬೇಕಾಗಿದೆ. ಆ್ಯಕ್ಚುಲಿ ಇವಾಗ ನಾವು ಒಂದು ಸೈಟ್ ತೊಗೊಂಡು ಮನೆ ಕಟ್ಟುತ್ತೀವಿ ಅಂತಂದರೆ ಸೈಟಿಗೆ ನಾವು ಪರ್ಸ್ನಲ್ ಲೋನಿಗೆ ಹೋಗ್ಬೇಕಿರುತ್ತೆ, ನಂತರ ನಾವು ಮನೆಗೆ ಹೋಮ್ ಲೋನ್ ಹೋಗ್ಬೇಕಿರುತ್ತೆ. 2 ಲೋನು ಬಂದು ತುಂಬಾ ಬರ್ಡನ್ ಆಗುತ್ತೆ. ಸೊ ಅದೇ ಫ್ಲ್ಯಾಟಿಗೆ ಹೋಗ್ತೀವಿ ಅಂತ ಅಂದಾಗ ನಮಗೆ ಹೋಮ್ ಲೋನ್ ಒಂದೇ ಲೋನ್ ಇರುತ್ತೆ. ಸೊ ದಟ್ ನಾವು ಕ್ಲಿಯರ್ ಮಾಡ್ಬೋದು ಅನ್ನೋ ಒಂದು ಇದ್ರ ಮೇಲೆ ಫ್ಲ್ಯಾಟ್ ತಗೊಳ್ಳೋಣ ಅನ್ನೋ ಡಿಸಿಷನಿಗೆ ಬಂದಿರೋದು.
ಅದು ಬಿಟ್ಟು ಬೇರೆ ಏನಿಲ್ಲ. ನೀವು ಡೌನ್ ಪೇ ಕಂಪ್ಲೀಟ್ಲಿ ನೀವು ಸೈಟ್ ತಗೊಳ್ಳೋಷ್ಟು ಅಮೌಂಟ್ ಇದೆ, ನಂತರ ಮನೆಗೆ ಮಾತ್ರ ಹೋಮ್ ಲೋನಿಗೆ ಹೋಗ್ತೀವಿ ಅಂತ ಅಂದಾಗ ಸೊ ನಿಮಗೆ ಸೈಟ್ ತಗೊಳ್ಳೋಷ್ಟು ಅಮೌಂಟ್ ಇದೆ, ಜಸ್ಟ್ ಮನೆ ಕನ್ಸ್ಟ್ರಕ್ಷನಿಗೆ ಮಾತ್ರ ಹೋಮ್ ಲೋನಿಗೆ ಹೋಗ್ತೀರಾ ಅಂತ ಅಂದಾಗ ಬೆಸ್ಟ್ ಆ್ಯಂಡ್ ಗುಡ್, ನೀವು ಸೈಟ್ ಪರ್ಚೇಸ್ ಮಾಡಿಬಿಟ್ಟು ಮನೆ ಕಟ್ಬೋದು. ನನ್ನ ಸಿಚುಯೇಷನ್ ಈ ರೀತಿಯಾಗಿರೋದ್ರಿಂದ ನಾನು ಈ ರೀತಿಯಾಗಿ ಡಿಸೈಡ್ ಮಾಡಿದ್ದೀನಿ ಅಷ್ಟೇನೆ. ಸೊ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಸಪೋರ್ಟ್, ಅಥವಾ ನಿಮ್ಮ ಸ್ಯಾಲ್ರಿ ಒಳ್ಳೆಯದಾಗಿದೆ, ವೆಲ್ ಸೆಟಲ್ಡ್ ಆಗಿದ್ದೀರಾ, ಅದ್ರ ಮೇಲೆಲ್ಲನೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಬಹಳಷ್ಟು ಜನ ನೋಡಿದಾಗ ಅಂದ್ಬಿಡ್ತಾರೆ ಮುಖ ಕೊಡ್ದಂಗೆ, ಒಂದೇ ಸರ್ ನಿಮಗೇನ್ರಿ ಇಬ್ರೂ ದುಡಿತೀರಾ, ಅದರಲ್ಲಿ ಏನ್ರಿ ನಿಮಗೆ ಉಳ್ಸೋಕ್ಕಾಗಲ್ವಾ ಅಂತ ಅಂತಾರೆ. ಬಟ್ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋ ಥರ ಎಷ್ಟು ಚಿಕ್ಕ 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 ಖರ್ಚುಗಳು ಬರುತ್ತೆ ಅಂತ ನೀವೇ ನೋಡಿರ್ತೀರ. ಒಂದು ಫ್ಯಾಮಿಲಿ ಅಂದ್ರೇ ಆ ಥರ ಹೊರಗಡೆ ನೋಡೋರಿಗೆ ಅದು ಸುಲಭ ಅಂತ ಅನ್ನಿಸ್ಬೋದು, ಅದೇ ಅವ್ರ ಫ್ಯಾಮಿಲಿನ ಮೇಂಟೈನ್ ಮಾಡುವಾಗಲೇ ಅವ್ರಿಗೆ ಗೊತ್ತಾಗೋದು ಖಂಡಿತ ಎಷ್ಟು ಖರ್ಚಿರುತ್ತೆ, ಎಷ್ಟು ಕಷ್ಟ ಆಗುತ್ತೆ 11 ರೂಪಾಯಿನೂ ಅರ್ನ್ ಮಾಡೋದು ಅಂತ ಹೇಳಿ. ಯಾವತ್ತೂ ಯಾರಿಗೂ ಫ್ರೀಯಾಗಿ ಸಿಗಲ್ಲ ಅಲ್ವಾ. ಸೊ ಲೀವ್ ದಟ್. ಇವಾಗ ಈ 40 ಲ್ಯಾಕ್ಸ್ ಅಮೌಂಟಿಗೆ ನಮಗೇನು ರಿಜಿಸ್ಟ್ರೇಷನ್ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಮತ್ತು ಡೌನ್ ಪೇಮೆಂಟ್ 20% ಏನಿದೆ ಇದೆಲ್ಲದಕ್ಕೂ ಸೇರಿ 16,30,000 ನಾವು 5 ವರ್ಷದಲ್ಲಿ ಯಾವ ರೀತಿಯಾಗಿ ಯಾವೆಲ್ಲ ಮೆಥಡ್ನ ಯೂಸ್ ಮಾಡಿ ಸೇವಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇನ್ ಫ್ಯೂಚರ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನನ್ನ ಒಂದು ರಫ್ ಕ್ಯಾಲ್ಕುಲೇಷನ್, ಇಷ್ಟು ಬೇಕಾಗುತ್ತೆ ಅಂತೇಳಿ ಒಂದು ರಫ್ ಕ್ಯಾಲ್ಕುಲೇಷನ್ ಹಾಕಿರೋದ್ರಿಂದನೇ ನನಗೆ ಗೊತ್ತಾಗಿರೋದು ಇಷ್ಟೆಲ್ಲ ಖರ್ಚುಗಳು ಬರುತ್ತೆ ಅಂತೇಳಿ. ಬಹಳಷ್ಟು ಜನಕ್ಕೆ ಈ ರಿಜಿಸ್ಟ್ರೇಷನ್ನು, ಇಂಟೀರಿಯರ್ ಅದೆಲ್ಲನೂ ಬಿಟ್ಬಿಟ್ಟು ಬರೀ 20% ಡೌನ್ ಪೇಮೆಂಟ್ ಮಾಡಿದ್ರೆ ಆಗೋಯ್ತು ಅಂತ ಅಂದ್ಕೊಂಡಿರ್ತಾರೆ. ಖಂಡಿತ ಆ ರೀತಿಯಾಗಿ ಇರಲ್ಲ, ಇದನ್ನು ಯಾರೂ ಹೇಳಿರಲ್ಲ, ಇದನ್ನು ನಾವೇನೇ ಸ್ಟಡಿ ಮಾಡಿ ತಿಳ್ಕೋಬೇಕಿರುತ್ತೆ. ಸೊ ಖಂಡಿತ ಯಾರಾದ್ರೂ ಸೈಟ್ ತೊಗೋಬೇಕು ಅಥವಾ ಫ್ಲ್ಯಾಟ್ ತೊಗೋಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ರಫ್ ಐಡಿಯಾ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೆ ಇದು ಯೂಸ್ಫುಲ್ ಆಗ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಸಿಗೋಸ್ಕರ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಖಂಡಿತ ನಿಮ್ಮ ಒಳ್ಳೆ ವಿಡಿಯೋಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.